ಏನು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರಿಗಾಗಿ ನಡೆಯುತ್ತಿರುವ ಕಾರ್ಯಾಚರಣೆಯು ನಲವತ್ತೆಂಟು ಗಂಟೆಯಿಂದಲೂ ನಡೆಯುತ್ತಿದ್ದು ಮೂರನೇ ದಿನಕ್ಕೂ ಕಲಟಿದೆ ಕಕೆರ್ನಾಗ್ ಪ್ರದೇಶದಲ್ಲಿ ಎರಡನೇದಲ್ಲಿ ಯೋಧರು ಸತತ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ಕೌಂಟರ್ ವೇಳೆ ಭಾರತದ ಮೂವರು ಯೋಧರು ಆಗಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಯೋಧ ನಾಪತ್ತೆಯಾಗಿದ್ದಾರೆ ಕಣಿವೆಯಲ್ಲಿ ಲಷ್ಕರ್ ತೊಯ್ಬಾ ಉಗ್ರರ ಸದೆಬಡಿಯಲು ಕಾರ್ಯಾಚರಣೆ ಕೈಗೊಂಡಿರುವ ಸೇನೆ ಅತ್ಯಾಧುನಿಕ ಆಟೋಮ್ಯಾಟಿಕ್ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿದ್ದಾರೆ ಸುಧಾರಿತ ಸ್ಫೋಟಕ ಸ್ಥಳಗಳನ್ನು ಬಳಸಿ ಉಗ್ರರ ಅಡಗು ತಾಣಗಳನ್ನು ಧ್ವಂಸ ಮಾಡುತ್ತಿದ್ದಾರೆ ಐ ಡಿಗಳನ್ನ ಸ್ಫೋಟಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ ಭಯೋತ್ಪಾದಕರ ವಿರುದ್ಧ ನಡೆಯುತ್ತಿರುವ ಎನ್ಕೌಂಟರ್ ಏನು ಕಾರ್ಯಾಚರಣೆಯಲ್ಲಿ ವೀರಮರಣ ಹೊಂದಿರುವ ಭಾರತೀಯ ಯೋಧರ ಅಂತ್ಯಕ್ರಿಯೆ ನೆರವೇರಿದೆ ಕುಟುಂಬಸ್ಥರು ಬಂಧು ಬದೊಳಗ ಆಕಂದ ಮುಗಿ ಮುಟ್ಟಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನ ಭಾರತ್ ಮಾತಾಕಿ ಎನ್ನುವ ತೇವಾಣ ಧ್ವಜವನ್ನು ನೀಡಿದ್ದು ನೆಚ್ಚಿನ ತಮ್ಮೂರಿನ ಯೋಧರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಸೊ ಒಟ್ಟಾರೆ ನೋಟ್ ಬ್ಯಾನ್ ಆದಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಇದೆಲ್ಲ ಆದಮೇಲೆ ಒಂದಷ್ಟು ಬದಲಾಯಿತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತೆಲ್ಲ ಹೇಳರು ಅಂತದೇನು ಕಾಣ್ತಾ ಇಲ್ಲ ಮತ್ತೆ ಆಗಿದೆ ಏನು ಜಮ್ಮು ಕಾಶ್ಮೀರದಲ್ಲಿ ಉಗ್ರ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರಿಗಾಗಿ ನಡೆಯುತ್ತಿರುವ ಕಾರ್ಯಾಚರಣೆಯಿಂದ ನಡೆಯುತ್ತಿದ್ದು ಮೂರನೇ ದಿನಕ್ಕೂ ಕಲ್ಟಿದೆ ನಾಗ್ ಪ್ರದೇಶದಲ್ಲಿ ಅರಣ್ಯದಲ್ಲಿ ಯೋಧರು ಸತತ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ಕೌಂಟರ್ ವೇಳೆ ಭಾರತದ ಮೂವರು ಯೋಧರು ಹುತಾತ್ಪರಾಗಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಯೋಧ ನಾಪತ್ತೆಯಾಗಿದ್ದಾರೆ ಕಣಿವೆಯಲ್ಲಿ ಲಷ್ಕರ್ ತೊಯ್ಬಾ ಉಗ್ರರನ್ನ ಸದೆಬಡಿಯಲು ಕಾರ್ಯಾಚರಣೆ ಕೈಗೊಂಡಿರುವ ಸೇನೆ ಅತ್ಯಾಧುನಿಕ ಆಟೋಮ್ಯಾಟಿಕ್ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿದ್ದಾರೆ ಸುಧಾರಿತ ಸ್ಫೋಟಕ ಉಗ್ರರ ಅಡಗು ತಾಣಗಳನ್ನು ಧ್ವಂಸ ಮಾಡುತ್ತಿದ್ದಾರೆ ಐಡಿಗಳನ್ನು ಸ್ಫೋಟಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ ಭಯೋತ್ಪಾದಕರ ವಿರುದ್ಧ ನಡೆಯುತ್ತಿರುವ ಎನ್ಕೌಂಟರ್ ಏನು ಕಾರ್ಯಾಚರಣೆಯಲ್ಲಿ ವೀರಮರಣ ಹೊಂದಿರುವ ಭಾರತೀಯ ಯೋಧರ ಅಂತ್ಯಕ್ರಿಯೆ ನೆರವೇರಿದೆ ಕುಟುಂಬಸ್ಥರು ಬಂಧು ಬದೊಳಗ ಆಕ ಮುಗಿಲು ಮುಟ್ಟಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನ ಭಾರತ ಮಾತಾಕಿ ಎನ್ನುವ ತ್ರಿವರ್ಣ ಧ್ವಜವನ್ನು ನೀಡಿದ್ದು ನೆಚ್ಚಿನ ತಮ್ಮೂರಿನ ಯೋಧನಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಸೋಟಾರೆ ನೋಟ್ ಬ್ಯಾನ್ ಆದಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಇದೆಲ್ಲ ಆದಮೇಲೆ ಒಂದಷ್ಟು ಬದಲಾಯಿತು ಕಾಶ್ಮೀರ ಜಮ್ಮು ಕಾಶ್ಮೀರ ಎಲ್ಲ ಹೇಳರು ಅಂಥದ್ದೇನು ಕಾಣ್ತಾ ಇಲ್ಲ ಮತ್ತೆ ಕ ಆಗಿದೆ